Mr. Lokesh. Super, Mr. Lokesh. How are you, audience? How are you, nice pollution? Super. Fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಇತ್ತೀಚೆಗೆ ನಮ್ಮ ಕಲರ್ ಸೂಪರ್ ಅಲ್ಲಿ ಬಹಳ ದೊಡ್ಡ ಸಕ್ಸಸ್ ಆದಂತ ಒಂದು ಶೋ ನಮ್ಮ ಬಿಗ್ ಬಾಸ್ ಸೀಸನ್ 6. ಎಸ್, ಆಫ್ ಕೋರ್ಸ್. ಎಷ್ಟು ಎಮೋಷನ್ಸ್ ಇತ್ತು, ಎಷ್ಟು ಒಂದು ಮಜಾ ಇತ್ತು, ಎಷ್ಟು ಒಂದು ಅಳು ಇತ್ತು, ಎಷ್ಟು ನಗು ಇತ್ತು, ಎಲ್ಲದರ ಒಂದು ಬ್ಯೂಟಿಫುಲ್ ಮಿಕ್ಸ್ಚರ್. ಬಿಗ್ ಬಾಸ್, ಬಿಗ್ ಬಾಸ್ ಈ ವರ್ಷದ ಒಂದು ಸೂಪರ್ ಹಿಟ್ ಶೋ ಆಗಿ ಈಗ ಮುಕ್ತಾಯಗೊಂಡಿದೆ. ಎಲ್ರಿಗೂ ವಿನ್ನರ್ ಯಾರು, ಯಾವ ರೀತಿ ಆಯಿತು, ಪ್ರತಿಯೊಂದು ಗೊತ್ತಾಗಿದೆ. ಆದರೆ ನಮ್ಮ ಮಜಾ ಟಾಕೀಸ್ ಮನೆಯಲ್ಲಿ, ಮಜಾ ಮನೆಯಲ್ಲಿ ಇವತ್ತು ಒಂದು ಧಮಾಕೆದಾರ್ ಎಪಿಸೋಡ್ ಮಾಡ್ತಾ ಇದ್ದೀವಿ. ಆ ಧಮಾಕೆದಾರ್ ಎಪಿಸೋಡ್ ಏನು ಅಂದರೆ ಒಂದು ಮೆಗಾ ಎಪಿಸೋಡ್, 2.5 ಗಂಟೆಗಳ ಒಂದು ಮೆಗಾ ಎಪಿಸೋಡ್. ದಟ್ ಈಸ್ ಬಿಗ್ ಬಾಸ್ ಸ್ಪೆಷಲ್. ಮೂರು ತಿಂಗಳು ಸತತವಾಗಿ ಬಿಗ್ ಬಾಸ್ ಅಲ್ಲಿ ನಡೆದಂತ ಒಂದು ಆಕ್ಟಿವಿಟೀಸ್, ಟಾಸ್ಕ್ ಎಲ್ಲ ನೋಡಿದಿರಿ. ಆದ್ರೆ ಇವತ್ತು ಮಜಾ ಮನೆಯಲ್ಲಿ ಕಂಪ್ಲೀಟ್ ಮಜಾ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ನೀಡಲಿದ್ದಾರೆ. ಅದಕ್ಕೋಸ್ಕರ ಅವರು ಇಲ್ಲಿ ಆಲ್ರೆಡಿ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ನವೀನ್, ಸಜು, ಶಶಿ ಅಂಡ್ ಕವಿತಾ. ಹೇಗಿದ್ದೀರಪ್ಪ? ಸೂಪರ್, ಸೂಪರ್. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಆನ್ ರೀಚಿಂಗ್ ದ ಫೈನಲ್, ಕಂಗ್ರಾಚುಲೇಷನ್ಸ್ ಆನ್ ವಿನ್ನಿಂಗ್ ದ ಟೈಟಲ್, ಕಂಗ್ರಾಚುಲೇಷನ್ಸ್ ಆನ್ ಬೀಯಿಂಗ್ ಮೀ. ಅಣ್ಣ, ನನ್ಗೆ ಇನ್ನೊಂದ್ಸಲ ಹೇಗಿದ್ದೀರಾ, ಹೇಗಿದ್ಯಾ ಅಂತ ಕೇಳೋಣ. ಹೇಗಿದ್ಯಪ್ಪ? ಸಣ್ಣಗಿದ್ದೀನಿ. ಸಣ್ಣ ಪಾಪ, ತಿನ್ಕೊಂಡು ಕುಡ್ಕೊಂಡು ಚೆನ್ನಾಗಿದ್ದೆ. ಗಿರಿರಾಜ ಕೋಳಿ ತರ ಹೋಗ್ಬಿಟ್ಟು ಸ್ಕಿನ್ ಔಟ್ ಕೋಳಿ ತರ ಬಂದಿದ್ಯಾ? ಹೋಗ್ಬೇಕಾದ್ರೆ 73 kg ಇದೆ, ಬರ್ಬೇಕಾದ್ರೆ 58 kg ಆಗ್ಬಿಟ್ಟಿದ್ದೀನಿ. ಎಷ್ಟು, 15? ನೋಡ, ನಾನು 15 kg ಹೋಗಿತ್ತು ಕಣ. ಹೌದಾ? ಹೊಡಿರೋಣ ಕೈ. ನನಗೆ ಕೇಳಿದ್ರು ಹೇಗಿತ್ತು ಬಿಗ್ ಬಾಸ್ ಅಂತ. ಬಿಗ್ ಬಾಸ್ ಚೆನ್ನಾಗಿತ್ತು, ವೆಯ್ಟ್ ಲಾಸ್ ಜಾಸ್ತಿ ಆಗಿತ್ತು. ವೆಯ್ಟ್ ಲಾಸ್, ಮೈಂಡ್ ಲಾಸ್, ಟೈಮ್ ಲಾಸ್ ಎಲ್ಲ ಆಗುತ್ತೆ. ಆದ್ರೆ ಒಟ್ಟಿನಲ್ಲಿ ಒಳಗಡೆಯಿಂದ ಹೊರಗೆ ಬಂದ ಮೇಲೆ ಏನೇನು ಕಳ್ಕೊಂಡಿದ್ದೀರಾ, ಕಳ್ಕೊಂಡಿದ್ದೀರಾ, ಎಷ್ಟು ಗಳಿಸಿದಿರಾ ಅನ್ನೋದು ಬಹಳ ಖುಷಿ ಆಗುತ್ತೆ ನೋಡಿದಾಗ ಜನ. ಬಿಕಾಸ್ ಪೀಪಲ್ ವಿಲ್ ಆಲ್ವೇಸ್ ಅಪ್ರಿಷಿಯೇಟ್, ಅವ್ರಿಗೆ ತುಂಬ ಹತ್ತಿರವಾದವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ. ಸೊ ನೀವು ಅದನ್ನೆಲ್ಲ ಗಳಿಸ್ಕೊಂಡಿದ್ದೀರಾ. ಸೊ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಆನ್ ಹ್ಯಾವಿಂಗ್ ದಿಸ್ ವಂಡರ್ಫುಲ್ ಜರ್ನಿ. ಅಲ್ಲ, ಕವಿತಾ ಅವರು ಸಣ್ಣಗಾಗಿದ್ದಾರೆ ಅಂತ ಹೇಳೋಣ ಅಂತ ಇದ್ದೆ. ಪಾಪ, ಅವರಿಬ್ಬರಿಗೂ ಸಣ್ಣಗಾಗಿದ್ದಾರೆ ಅಂತ ಹೇಳಿದ್ರೆ ಕವಿತಾ ಅವರು ಸಣ್ಣಗಾಗಿದ್ದಾರೆ. ನೀವಿದ್ರಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡ್ರಿ, ನಾವು ಗಂಡ ಮಕ್ಳ ಬಗ್ಗೆ. ಸೀಸ್ ಆಲ್ಸೋ ಲಾಸ್ಟ್ ಲಾಟ್ ಆಫ್ ವೇಟ್. ಅವರು ಅಷ್ಟೇ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಏರ್ ಲಾಸ್ ಆಗಿ ಬಂದಿದ್ದು. ವೆಲ್ಕಮ್ ಟು ಮಜಾ ಟಾಕೀಸ್, ಬನ್ನಿ ಫೀಲೆಟ್ ಸೋಫಾ, ಸಿಕ್ಕಾಪಟ್ಟೆ ಮಾತಾಡೋಣ. ಹಾ, ಮೊದಲನೇದಾಗಿ ಇವಾಗ ಫಸ್ಟು ಶಶಿನ್ ಮಾತಾಡಿಸಿದ್ರೆ ವಿನ್ನರ್ನ ಮಾತಾಡಿಸಿದೆ ಅಂತೀನಿ, ಆಮೇಲೆ ನವೀನ್ನ ಮಾತಾಡಿದ್ರೆ ಈ ತರ ಈ ತರ ಫಸ್ಟ್ ಸೆಕೆಂಡ್ ಎಲ್ಲ ಕ್ಲಿಪ್ಸ್ ಹಾಕ್ಬಿಡೋಣ ಫಸ್ಟ್, ಬನ್ನಿ. ಫಸ್ಟ್ ಕವಿತಾ, ಹೇಗಿತ್ತಮ್ಮ ಬಿಗ್ ಬಾಸ್? ಬಿಗ್ ಬಾಸ್ ತುಂಬಾ ಬಿಗ್ ಆಗಿತ್ತು ಅಂದ್ರೆ ಒಂಥರ ಒಂದ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯನ್ಸ್ ಮಾಡಕ್ ಚಾನ್ಸ್ ಸಿಗೋದಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದ್ರ ವ್ಯಾಲ್ಯೂ ಏನು ಅಂತ. ಸೊ ಹೌ ವಾಸ್ ದ ಹೋಲ್ ಜರ್ನಿ? ಒಂದು ಏನು ನಾಮಿನೇಟ್ ಆಗದಾಗ, ಸೇವ್ ಆದಾಗ, ಫೈನಲ್ಸ್ ರೀಚ್ ಆದಾಗ, ಇಟ್ ವಾಸ್ ಅ ಜರ್ನಿ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಒಂದ್ ಹೋಗ್ಬೇಕಾದ್ರೆ ನಮ್ಗೆ ಅಲ್ಲಿ ಅಡಾಪ್ಟ್ ಆಗಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ, ಅಲ್ಲಿಂದ ಬರ್ತೀವಲ್ಲ ವಾಪಸ್ ಈ ಲೋಕಕ್ಕೆ ಅಡಾಪ್ಟ್ ಆಗಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತದೆ ನನ್ಗಂತೂ. ಅದಾದ್ಮೇಲೆ ಡಿಡ್ ಯು ಮಿಸ್ ಆಕ್ಟಿಂಗ್ ಅಂತ, ಅಲ್ಲಿ ಒಳಗಿದ್ದಾಗ ಆಕ್ಟಿಂಗ್ ಮಾಡಕ್ ಆಗಲ್ಲ. ಯಾರು ಹೇಳಿದ್ರು ರಿಯಾಲಿಟಿ ಆಕ್ಟಿಂಗ್ ಮಾಡಬೇಕು? ಅಲ್ಲ, ಬೀಯಿಂಗ್ ಯುವರ್ ಸೆಲ್ಫ್ ಅಲ್ವಾ? ಹಾ, ದಟ್ ಇಸ್ ಬೀಯಿಂಗ್ ನೀವು ಟು ಸಮ್ ಎಕ್ಸ್ಟೆಂಡ್ ಯು ಕ್ಯಾನ್ ಬಿ ಯುವರ್ ಸೆಲ್ಫ್. ಅದಾದ್ಮೇಲೆ ಏನು ಅಂದ್ರೆ ಯು ಸ್ಟಾರ್ಟ್ ಯು ಟೆಂಡ್ ಟು ಬಿಕಮ್ ಯು ಟೆಂಡ್ ಟು ಅಡಾಪ್ಟ್ ಟು ದ ಸಿಚುವೇಶನ್. ಸೊ ಅಲ್ಲಿ ಅಲ್ಲಿಯ ಸಿಚುವೇಶನ್ಗೆ ಅಡಾಪ್ಟ್ ಮಾಡ್ಕೊಂಡು ಅಲ್ಲೂ ಬರುತ್ತೆ ಸರ್, ತುಂಬ ಆಕ್ಟಿಂಗ್ ಇರುತ್ತೆ. ಯಾಕಂದ್ರೆ 30 ಮೈಕ್ ಇರುತ್ತೆ, ಜನ ನೋಡ್ತಾ ಇರ್ತಾರೆ, ಪ್ರತಿಯೊಂದು ಇರುತ್ತೆ. ನೋಡಿ, ಇವಾಗ ನೀವು ಕ್ಯಾರವನ್ ಅಲ್ಲಿ ಇದ್ದಂಗೆ ಇಲ್ಲಿ ಇರ್ತೀರಾ ಶಶಿ? ಎಸ್, ಬಂದಾಗ ಒಬ್ಬ ಕಾಮನ್ ಮ್ಯಾನ್, ಜನ ಗೊತ್ತಿರಲಿಲ್ಲ, ಪರಿಚಯ ಇರಲಿಲ್ಲ, ನಾವು ಎಲ್ರಿಗೂ ಪರಿಚಯ ಆಗಿದೆ. ಸೊ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಹೇಗೆ ಅನಿಸ್ತಾ ಇದೆ? ಒಂದು 3 ಸಿಕ್ಕಿರುವಂತ ಒಂದು ಫೇಮ್ ಇದು. ನನಗೆ ಒಂದು ದಿಢೀರಾಗಿ ಒಂದು ಟ್ರಾನ್ಸ್ಫಾರ್ಮೇಶನ್ ಸಿಕ್ಬಿಟ್ಟಿದೆ. ಯಾಕಂದ್ರೆ ಒಂದು ಕಾಮನ್ ಮ್ಯಾನ್ ಆಗಿದ್ದೆ, ಅದಾದ್ಮೇಲೆ 3 ಒಂದು ಮನೇಲಿದ್ದೆ. ಹೊರಗಡೆ ಬಂದಿದ ತಕ್ಷಣ ಜನ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ, ಇಷ್ಟೊಂದು ಹರಿಸ್ತಾ ಇದ್ದಾರೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಹೇಳ್ಕೊಳಕ್ಕಾಗಿ, ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಒಂದು ಪೊಸಿಷನ್ ಅಲ್ಲಿ ಇದ್ದೀನಿ ಇವಾಗ. ನಾನು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಸಿಚುವೇಶನ್ಸ್ ಅನ್ನೋ ಕನ್ಫ್ಯೂಷನ್ ಗೊಂದಲದಲ್ಲೇ ಇದ್ದೀನಿ ಇನ್ನ. ಸೊ ಇವಾಗ್ಲೂ ನಾನು ಅವಾಗ ಸುಮ್ನೆ ಹಿಂಗೆ
ಮೈಕ್ ಸರಿ ರೆಡಿ ಮಾಡ್ಕೊಳ್ಳೋದು ಇವೆಲ್ಲ ಆಗ್ತದೆ. ಇಲ್ಲಿ ಮೈಕ್ ಕೊಟ್ಬಿಟ್ಟು ಕನ್ಫ್ಯೂಷನ್ ಆಗ್ಬಿಡಿದೆ ನೀವು. ಹಿಂಗಿದ್ರೆ ಮೈಕ್ ಕರೆಕ್ಟ್ ಅನ್ಸುತ್ತೆ. ಇವೆಲ್ಲ ಇನ್ನ ಅಂದ ಗೊಂದಲಗಳಿವೆ. ಆಕ್ಚುಲಿ ಒಂದೇ ಒಂದು ಟಿಪ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಕಾಮನ್ ಮ್ಯಾನ್ ಸ್ಟಾರ್ ಆಗೋದು ಒಂದು ದೊಡ್ಡ ಜವಾಬ್ದಾರಿ. ಆದ್ರೆ ಒಬ್ಬ ಸ್ಟಾರ್ ಆದ್ಮೇಲೆ ಕಾಮನ್ ಮ್ಯಾನ್ ಆಗಿರೋದು ಇನ್ನೂ ದೊಡ್ಡ ಜವಾಬ್ದಾರಿ. ಸೊ ಐ ಥಿಂಕ್ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಅದೇ ಅದಕ್ಕೆ ನಾನು ಹೇಳೋಣ ಅಂತ ಇದ್ದೆ. ಪ್ಲಾಟ್ಫಾರ್ಮ್ ಜೊತೆಗೆ ಒಂದೇನಂತಾರೆ ಟ್ರಾನ್ಸ್ಫಾರ್ಮೇಶನ್ ಜೊತೆಗೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತ. ಹೌದು. ಸೊ ಈ ಪ್ಲಾಟ್ಫಾರ್ಮ್ ಇಟ್ಕೊಂಡು ಏನ್ ಮಾಡಕ್ಕೆ ಹೊರಟಿದ್ದೀರಾ, ಏನ್ ಮಾಡ್ತೀರಾ ಅಂತ ಮುಂದೆ? ಸರ್ ಮುಂದೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸೊ ಎಲ್ಲ ತರದ ಅನುಭವಗಳು ನನಗೆ ಬೇಕು, ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಪ್ಲಸ್ ನನಗೆ ಬರೋ ಎಲ್ಲ ಆಪರ್ಚುನಿಟೀಸ್ನ ಯುಟಿಲೈಸ್ ಮಾಡ್ಕೊತೀನಿ. ಅದು ಫಿಲಮ್ ಫೀಲ್ಡ್ ಆಗಿರ್ಬೋದು, ಅಗ್ರಿಕಲ್ಚರ್ ಫೀಲ್ಡ್ ಆಗಿರ್ಬೋದು, ಅಥವಾ ಟಿ ವಿ ಟೆಲಿವಿಷನ್ ಫೀಲ್ಡ್ ಆಗಿರ್ಬೋದು, ಎಲ್ಲದರಲ್ಲೂ ನನ್ನನ್ನು ನಾನು ತೊಡಗಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಬಿಕಾಸ್ ಯು ಆರ್ ಅ ಫಾರ್ಮರ್ ಹೇಳ್ತೀನಿ. ನಮ್ಮ ಮನೆಗೆ ಯಾರೋ ಒಬ್ರು ಬಂದಿದ್ರು. ಓಕೆ. ನಮ್ದು ಮೈಸೂರು ಮಂಡ್ಯ ಹತ್ರ ಮಾದ್ಲಾಪುರ. ಓಕೆ. ಸೊ ಅಲ್ಲಿ ನಮ್ಮ ತಾತಂದು ಜಮೀನೆಲ್ಲ ಇತ್ತು. ಸೊ ಅದನ್ನ ನೋಡ್ಕೊತಾ ಇದ್ದವ್ರು ಮಗ ಒಬ್ರು ಬಂದ್ಬಿಟ್ಟು ಹೇಳಿದ್ರು, ನಾನು ಬೆಂಗಳೂರಲ್ಲಿ ಏನೋ ಕೆಲಸ ಮಾಡ್ಬೇಕು ಅಂತ. ನಮ್ಮಮ್ಮ ಹೇಳಿದ್ದು, ಚಿನ್ನ ಬೆಳೀತಾ ಇದೆಯಾ ಇಲ್ಲಿ, ಯಾಕೆ ಬಂದು ಚಿನ್ನ ಹುಡುಕ್ತಾ ಇದೆಯಾ ಅಂತ. ಎಂತ ಒಳ್ಳೆ ಮಾತು ನೋಡಿದ್ರು ಅಲ್ವಾ? ಹಾಗಾಗಿ ಚಿನ್ನ ಬೆಳೆಯೋನಿಗೆ ಚಿನ್ನ ಹುಡ್ಕೋದು ಅದೊಂಥರ. ಬಿಕಾಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವ ಟೆಕ್ನಾಲಜಿ ಇಲ್ಲದೆ ಇವತ್ತು ಜೋಡೆತ್ತ ಹಾಕೊಂಡು 130 crore ಜನಕ್ಕೆ ಊಟ ಹಾಕ್ತಿರೋ ರೈತ ಎಲ್ಲರಿಗಿಂತ ಗ್ರೇಟು ಅಂತ. ನಮ್ಮನ್ನ ಕಾಯ್ತಿರೋ ಯೋಧ ಅವನಿಗಿಂತ ಗ್ರೇಟು ಅಂತ. ಸೊ ಅವರಿಬ್ರು ಇಲ್ಲ ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಐ ಸಿ ಈ ಸಿನಿಮಾದಲ್ಲಿ ಮಾಡಿದ್ರು, ಐ ಥಿಂಕ್ ಯು ಶುಡ್ ಬಿ ಅನ್ ಇನ್ಸ್ಪಿರೇಷನ್ ಫಾರ್ ಅದರ್ಸ್ ಟು ಬಿಕಮ್ ಫಾರ್ಮರ್ ಅಂತ ಐ ಫೀಲ್. ಬಟ್ ಫ್ಯಾಂಟಾಸ್ಟಿಕ್, ವೆರಿ ಗುಡ್, ವೆರಿ ಗುಡ್ ಜರ್ನಿ. ನವೀನ, ನವೀನ ಆಫ್ ಕೋರ್ಸ್ ನಾವು ಕೆ ಸಿ ಸಿಲಿ ಜೊತೆಯಲ್ಲಿ ಕೂತ್ಕೊಂಡು ಹಾಡಬೇಕಾದ್ರೆ ಮಾತಾಡಬೇಕಾದ್ರೆ ಎಲ್ಲ ವಿ ಆಲ್ವೇಸ್ ಯೂಸ್ ಟು ಫೀಲ್ ವಾಟ್ ಅ ವಂಡರ್ಫುಲ್ ಟ್ಯಾಲೆಂಟ್ ಈಸ್ ಅಂತ. ನಾವು ಪ್ರತಿ ಸಲ ಮಾಡಿದ್ದು, ಆಮೇಲೆ ಪ್ರತಿ ಸಲೀನು ನಾನು ನವೀನ ಒಂದು ಹಾಡು ಹೇಳೋ, ಏ ನವೀನ ಒಂದು ಹಾಡು ಹೇಳು ಅಂತ. ಚಿಂದಿ ಕೂಡ ಇಸ್ಬಿಟ್ಟಲ್ಲ ಬಿಗ್ ಬಾಸ್ ಅಲ್ಲಿ, ಮಜಾ ಟಾಕೀಸ್ ಬಂದಾಗ್ಲೂ ಅಷ್ಟೇ ಹಾಡು ಎರಡನೇ ಸಲ ಬರ್ತಾ ಇರೋದು. ಈಗ ನೀವೇ ಸೆಲೆಬ್ರಿಟಿ ಕಾಮನ್ ಮ್ಯಾನ್ ಅಂತಿದ್ದಂಗೆನೆ, ಮೈಕ್ ಇಲ್ಲ ಅಂದ್ರೆ ಕಾಮನ್ ಮ್ಯಾನ್, ನಾನು ಮೈಕ್ ತಗೊಂಡ್ರೆ ಸೆಲೆಬ್ರಿಟಿ ತರ ಫೀಲ್ ಆಗೋದು. ಇವಾಗ ಏನಿಲ್ಲ ಏನಿಲ್ಲ ಅಂದ್ರು ಆ ಬಿಗ್ ಬಾಸ್ ಹಂಗ್ ಮಾಡ್ಬಿಟ್ಟಿದೆ. ಬಟ್ ಚೆನ್ನಾಗಿತ್ತು ಜೀವನದಲ್ಲಿ ಎಲ್ಲಾರ್ಗುನು ಒಂದು ನನ್ಗಿಂತ ಕಡೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ಅದಾಯ್ತು ಇದಾಯ್ತು ಅಂತ ಹೇಳ್ಕೊಳ್ತಾರಲ್ಲ, ನಮ್ಗೆ ಒಂಥರ ಅದೃಷ್ಟವಂತರು. ಇದೊಂದು ಅನುಭವ ಯಾರಿಗೂ ಸಿಗದೆ ಇರೋದು ಕೆಲವೇ ಜನಗಳಿಗೆ ಮಾತ್ರ ಸಿಗುತ್ತೆ. ಅನುಭವ ಬ್ಯೂಟಿಫುಲ್ ಆಗಿತ್ತು. ಫ್ಯಾಂಟಾಸ್ಟಿಕ್. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀಯ ನೀನು? ಆಕ್ಟಿಂಗ್ ಬಂದ್ಬಿಡ್ತೀಯ ಇಲ್ಲ ಸಿಂಗಿಂಗ್ ಕಂಟಿನ್ಯೂ ಮಾಡ್ತೀಯ, ಏನ್ ಮಾಡ್ತೀಯಪ್ಪ? ಎಲ್ಲ ಮಾಡ್ತೀನಿ ಅಣ್ಣ. ಎಲ್ಲ ಎಲ್ಲ ನಾನು ಆಕ್ಚುಲಿ ಬಿಗ್ ಬಾಸ್ ಇಂದ ಬಂದ್ಮೇಲೆ ಕವಿತಾ ಜೊತೆ ಕಾಫಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ, ಕೇಳೋಣ ಒಂದು ಕಾಫಿ ಡೇಟ್ಗೆ ಕರ್ಕೊಂಡು ಹೋಗೋಣ ಅಂತ. ಬಟ್ ಇವಾಗ ಒಂದು ಸರ್ವೆ ನಡೀತು ಯಾರ್ಯಾರ ಬಗ್ಗೆ ಏನೇನು ತಿಳ್ಕೊಳ್, ಕಾಫಿ ಬಗ್ಗೆ ತಿಳ್ಕೊಂಡಾಗ ನನಗೆ ಕವಿತಾ ಜೊತೆ ಕಾಫಿಗೆ ಹೋಗೋದಾ ಬೇಡ ಅಂತ ಭಯ ಆಗ್ತಾ ಇದೆ. ಯಾಕೆ? ಸೀನಿಯರ್ಸ್ನ ಎದುರಾಕೊಂಡಿದ್ದಂತಲ್ಲ ಪಾತಿ, ಯಾಕಪ್ಪ ಅದು ಕಾಫಿ ಮ್ಯಾಟರ್ ಆಫ್ ಕಾಫಿ? ಅದು ಸೀನಿಯರ್ಸ್ ಅಲ್ಲ, ಒಂದು ಕಾಲೇಜ್ಗೆ ಅಪ್ಲಿಕೇಶನ್ ಹಾಕೋಕೆ ಹೋಗಿದ್ದೆ ನಾನು. ಇವಾಗ ಸ್ಕೂಲ್ ಮುಗೀತು, ಕಾಲೇಜಿಗೆ ಹೋಗ್ಬೇಕಾಗಿತ್ತು. ಸೊ ಅವ್ರು ಅಲ್ಲಿ ನನ್ನ ಎಂಟರ್ ಆಗಿ ನನ್ನ ಈ ಅಪ್ಲಿಕೇಶನ್ ಹಾಕ್ಬೇಕು ಕಿತ್ಕೊಂಡ್ಬಿಟ್ರು ನನ್ನ ಕೈಯಿಂದ. ಕಿತ್ಕೊಂಡ್ಬಿಟ್ಟು ಏಯ್ ಹೋಗಿ ಕಾಫಿ ತಗೊಂಬ ಅಂದ್ರು. ಏನಂತ ಇದ್ದಾರೆ ಅಂತ ನನಗೆ ಕೋಪ ಬಂತು ನಿಜ. ಆದರೆ ಸ್ವಲ್ಪ ಉದ್ದಕ್ಕೆ ದಪ್ಪಕ್ಕೆ ಹುಡುಗರೆಲ್ಲ ಇದ್ರು, ಸ್ವಲ್ಪ ಭಯ ಆಯಿತು. ಓಕೆ ಏನು ಮಾಡೋದು ಅಂತ ಅರ್ಥ ಆಗಿಲ್ಲ. ಸರಿ ಸರ್ ತರ್ತೀನಿ ಅಂದ್ಬಿಟ್ಟು ಹೋದೆ, ಕಾಫಿ ಕೇಳಿದೆ, ದುಡ್ಡು ಅಂದರು. ದುಡ್ಡು ಆದ್ಬಿಟ್ಟು ಹಿಂಗೆ ತಿಳಿದೆ ಅವರು, ಏನೋ ಕೊಡು ಅಂದ್ರು. ಓ ಇದ್ ರ್ಯಾಗಿಗೆ ಅಂತ ನಂಗೆ ಅವಾಗ ರಿಯಲೈಸ್ ಆಯ್ತು. ಸರ್ ಒಂದ್ ನಿಮಿಷ ಬರ್ತೀನಿ ಅಂದ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು, ನನ್ ಗಾಡಿಲಿ ದುಡ್ಡಿದೆ ಹೋಗ್ಬಿಟ್ಟು ತರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ನನ್ನ ಗೇಟ್ ಅವ್ರಿಗೂ ಸ್ಲೋ ಆಗಿ ನಡ್ಕೊಂಡಾಗೆ, ಏ ಹೋಗಲ್ಲ ನೀನ್ ನಿಮ್ಗೆ ಯಾವಾಗ ಕಾಫಿ ಕೊಡ್ತಾರೆ ಅಂತ ಬೈಬಿಟ್ಟು ಹೊಡೋಗ್ಬಿಟ್ಟೆ. ಕಾಫಿ ಡೇಟ್ ಕರ್ಕೊಂಡು ಹೋಗೋ ಬದಲು ಕವಿತಾ ಅವ್ರು ಇಲ್ಲೇ ಬಂದಿದಾರಲ್ಲ, ಇಲ್ಲೇ ಕಾಫಿ ಕುಡ್ಕೊಂಡು ಮಾತಾಡ್ಬೋದಲ್ಲ ನೀವು. ನಿಮ್ಗೆ ಯಾಕೆ ಕೊಟ್ಟೆ ಅವ್ರು ಇಲ್ಲೆಲ್ಲರೂ ಇದಾರೆ ಅಂತ? ಇವಾಗ ನಿಮ್ಗೆ ಆಫರ್ ಕೊಟ್ಟಿದ್ರೆ ನೀವು ಇಲ್ಲಿ ಕಾಫಿ ಕುಡಿಸ್ತಾ ಇದ್ರ? ಅಫ್ಕೋರ್ಸ್. ಅವ್ರಿಗೆ ಕಾಫಿ ಹೇಳ್ಬಿಟ್ಟು ಕಾಫಿ ಕುಡ್ಕೊಂಡು ಮಾತಾಡ್ತಾ ಇದ್ವಿ ಕವಿತಾ ಅವರು ನಾನು. ನೋಡ ಅಲ್ಲೂ ಅಲ್ಲೂ ನೋಡಿ, ಇಲ್ಲಿ ಕಾಫಿ ಕೊಡ್ಸಿರೋರು ಯಾಕೆ ಹೇಳು, ನಂದೇ ಪ್ರೊಡಕ್ಷನ್, ನಾನು ಕುಡಿಸ್ದಂಗೆ ಆಗಿತ್ತು. ಹೌದು, ಮೂರನೇ ಕ್ಲಾಸ್ ಅಲ್ಲಿ ಏನಕ್ಕೆ ಅಂಗಡಿಯಲ್ಲಿ ಕಳ್ತನ ಮಾಡಿ ಸಿಗಾಕೊಂಡಿದ್ದು? ಅಯ್ಯೋ ಕಳ್ತನ ಮಾಡಿಲ್ಲ, ಅದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದ ಹೊರಗಡೆ ಬಂದಾಗ ಇಲ್ಲೊಂದು ಅಂಗಡಿಲಿ ಕೀಚೈನು ಅದು ಇತ್ತು ಇತ್ತು. ಸೊ ನಾನು ಎಲ್ಲ ಥಿಂಗ್ಸ್ ನ ಇಟ್ಕೊಂಡಿದ್ದೆ. ಸೊ ಕೀಚೈನ್ ಕೈಯಲ್ಲಿ ನೋಡ್ತಿದ್ದವಳು ಹಂಗೆ ಹಿಡ್ಕೊಂಡ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು. ಅದಕ್ಕೆ ಕಳ್ತನ ಅನ್ನೋದು ಅಂದ್ರೆ ಕಳ್ತನ ಅಲ್ವಲ್ಲ, ಗೊತ್ತಿಲ್ದಿರ ಎತ್ಕೊಂಡ್ ಬಂದ್ಬಿಟ್ಟಿದ್ದೆ.
ಇತ್ತು. ಎತ್ಕೊಂಡ್ ಬಂದಾಗ ನಮ್ಮಮ್ಮ ಅಯ್ಯೋ ನೀನ್ ಕಳ್ತನ ಮಾಡ್ತೀಯ ಕಳ್ತನ ಮಾಡ್ತೀಯ, ಅದು ಒಂದ್ಸತಿ ಮಾಡಿದ್ದು ಇವತ್ತವರೆಗೂ ಹೇಳ್ತಾರೆ, ಅದೇ ತರ್ಸ್ ಅಲ್ಲಿ ಕಳ್ತನ ಮಾಡಿದ್ದಲ್ಲ ತಿರುಪತಿಲಿ ಅಂತ. ಅಯ್ಯೋ ಅಮ್ಮ ನಾನ್ ಕಳ್ತನ ಅಲ್ಲಾತಿ ಹೆಂಗ್ ಹೇಳಿ.